ಶಿವಲಿಂಗ ಬೆಟ್ಟ ಮೊದಲೇ ರಾಮಾಯಣ ಕಾಲದಲ್ಲಿ ಮತ್ತೊಂದು ವರ್ಷ ತಪಸ್ ಮಾಡ್ತಕ್ಕಂಥದ್ದು. ಈಗ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ, ಅವಾಗೆಲ್ಲ ಅದಕ್ಕೆ ಅಲ್ಲಿ ತಪಸ್ ಮಾಡ್ತಾರೆ ಮತ್ತೊಂದು ಋಷಿ. ಆಮೇಲೆ ತೆಂಗಿರಿಗಡೆ ಹಿಂದುಗಡೆ ಗಂಧಮಾಧವನ ಪರ್ವತ, ಸಂಜೆ ನೀಡ್ತಕ್ಕಂಥ ಪರ್ವತ. ನೆಕ್ಸ್ಟ್ ಇದು ಋಷಿಮುಖ ಪರ್ವತ, ಸುಗ್ರೀವ ತಪಸ್ ಮಾಡಿರ್ತಕ್ಕಂಥದ್ದು. ನಾನು ನಿಂತ್ಕೊಳ್ಳೋದು ಹೇಮಕೂಟ ಪರ್ವತ. ಈ ಪರ್ವತ ಆಗಲ್ಲ ಋಷಿ ಮುನಿಗಳು ತಪಸ್ ಮಾಡ್ತಕ್ಕಂಥ ಸ್ಥಳಗಳು ಒಂದೇದು. ಆಮೇಲೆ ಇನ್ನೊಂದು ಎರಡನೇದು ನ್ಯಾಚುರಲ್ ಆಗಿ ಕೋಟೆ ಗೋಡೆ ತರ ಇದೆ. ಒಂದು ವೇಳೆ ವಿರೋಧಿಗಳು ಬಂದ್ರೆ ಎಂದರೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಬಂದ್ರೆ ಇವರು ಅಷ್ಟೆಲ್ಲ ಜಾಗ್ರತೆ ಆಗೋರು. ಮೂರನೇದು ನದಿ ಪಕ್ಕದಲ್ಲೇ ರಿವರ್, ನೀರು ವ್ಯವಸ್ಥೆಗಳು ಸುಗಮವಾಗಿದೆ ಅಂತಂದೇಳಿ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಇದೇ ವಿಜಯನಗರ ಸಾಮ್ರಾಜ್ಯಕ್ಕೆ ಸುರಕ್ಷಿತ ಪ್ಲೇಸ್ ಅಂದ್ರೆ ವಿದ್ಯಾನಗರ ಅಂತ ಸ್ಥಾಪನೆ ಮಾಡಿದರು. ಆಮೇಲೆ ಕೃಷ್ಣದೇವ ಆಳಕ್ಕೆ ಬಂದ ಮೇಲೆ ಅವರು ವಿಜಯ ಮೇಲೆ ವಿಜಯ ಸಾಧಿಸಿದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಆಯ್ತು ಸರ್. ಆಗ ಹಂಪಿ ಮೇನ್ ಕ್ಯಾಪಿಟಲ್ಸ್ಗೆ ಆಯ್ತು. ಹದಿನಾಲ್ಕನೇ ಶತಮಾನದಲ್ಲಿ ರಾತ್ರಿ ಪೀರಿಯಡ್ ನಲ್ಲಿ ಇದಕ್ಕೆ ಶ್ರೀ ಗಣೇಶ್ ಅಂತಂದೇಳಿ ರಾತ್ರಿ ಬಂದು ಪೂಜೆ ಪುನಸ್ಕಾರ ಮೊದಲೇ ಗಣೇಶನ ಪೂಜೆ ಮಾಡಿಕೊಂಡು ಆಮೇಲೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋರು ಶ್ರೀ ಗಣೇಶ. ಆಮೇಲೆ ಸುಲ್ತಾನರು ಬಂದ್ಮೇಲೆ ಈ ಹೊಟ್ಟೆನ ಮತ್ತು ಸೊಂಡೆನ ಹೊಡೆದಾಕಿದ್ದಾರೆ. ಹೊಟ್ಟೆ ಯಾಕೆ ಹೊಡೆದಾಕಿದ್ದಾರೆ ಅಂದ್ರೆ ಹೊಟ್ಟೆ ತುಂಬಾ ಸ್ವಲ್ಪ ದೊಡ್ಡದಾಗಿರ್ತಲ್ಲ ಅದು ಅದರಲ್ಲಿ ಮುತ್ತುರತ್ನ ಚಿಹ್ನೆ ಇರ್ಬೋದು ಅಂತಂದೇಳಿ ಕಟ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಏನಿಲ್ಲ. ಆಮೇಲೆ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಸರ್ಕಾರ ಕಡಲೆಕಾಳು ಗಣೇಶ ಅಂತ ಹೆಸರಾಯ್ತು ಸರ್. ಈ ಪ್ರಭಾವಳಿ ಮೇಲ್ಗಡೆ ಅಂಕುಶ ಪಾಶಾಯನ ಅದು ಟೀತ್ ಪೀಸ್ ಆಮೇಲೆ ಫ್ರೂಟ್ ಥಿಂಗ್ಸ್ ಮೇಲ್ಭಾಗ ಹಾಳಾಗಿಲ್ಲ. ಸೊಂಡಲು ಮತ್ತು ಹೊಟ್ಟೆ ಹೋಗಿರೋದ್ರಿಂದ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ ಇಲ್ಲ ಅಂತಂದೇಳಿ ಸರ್. ಮೊದಲಿಗೆ ಇದು ದೊಡ್ಡ ಬಂಡೆ ಚಲೋ ಗುಂಡು, ಅದರಲ್ಲೇ ಗಣೇಶನ ವಿಗ್ರಹ ಕಾರ್ವಿಂಗ್ ಮಾಡಿ ಆಮೇಲೆ 14ನೇ ಶತಮಾನದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಸರ್. ಇದು ಗಣೇಶನ ವಿಗ್ರಹ ನೋಡಿದ್ರಲ್ಲ ಆ ಟೆಂಪಲ್ಲು. ಮತ್ತೆ ಇವರು ನಮ್ಮ ಗೈಡ್. ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಮಸಾಲ ಮಾರ್ಕೆಟ್, ಸ್ಪೈಸಿಸ್ ಮಸಾಲ ಟ್ರೆಂಡ್ ಮಾರ್ಕೆಟ್ ಅಂತಂದೇಳಿ, ಮಸಾಲೆ ಮಾರ್ಕೆಟ್ ಅಂತಂದೇಳಿ, ಅಥವಾ ಇನ್ನೊಂದು ಹೆಸರು ಪಂಪೆ ಮಾರ್ಕೆಟ್ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಅದ್ರ ಹಿಂದ್ಗಡೆ ಪುಷ್ಕರ್ಣಿ ಕಲ್ಯಾಣಿ, ಕೃಷ್ಣ ದೇವಸ್ಥಾನಕ್ಕೆ ಕಲ್ಯಾಣಿ ಪುಷ್ಕರ್ಣಿ ಅಂತಂದೇಳಿ. ಆಗಲೇ ವಿಶೇಷ ದಿನಗಳಲ್ಲಿ ಹುಣ್ಣಿಮೆ ದಿನ, ಅಮಾಸ್ಯ ದಿನ, ಕೆಲವು ವಿಶೇಷ ದಿನಗಳಲ್ಲಿ ಕೃಷ್ಣ ವಿಗ್ರಹ ತಗೊಂಡು ಬಾಲೆಕೆರೆ ತಗೊಂಡೋಗಿ ಅಲ್ಲಿ ತೆಪ್ಪಸ್ಸು ಆದ ನಂತರ ಮತ್ತೆ ಒಳಗಡೆ ತಗೊಂಡ್ಬರ. ನೆಕ್ಸ್ಟ್ ಕ್ವಶನ್ ಬಾಕ್ಸ್. ಅವಾಗೆಲ್ಲ ಮಾಮೂಲಿ ಜನಗಳು ಸಿಲ್ವರ್ ಕಾಯಿನ್ಸ್ ಕಾಪರ್ ಕಾಯಿನ್ಸ್ ಹಾಕ್ತಾ ಇರ್ತಾರೆ. ಸ್ವಲ್ಪ ಶ್ರೀಮಂತರು ಬಂಗಾರ ಕಾಯಿನ್ಸ್ ಅಥವಾ ಬೆಳ್ಳಿ ಕಾಯಿನ್ಸ್ ಹಾಕ್ತಾ ಇರ್ತಾರೆ ಸರ್ ಡೊನೇಷನ್ ಬಾಕ್ಸ್ ಅಂತಂದ್ರೆ. ಆಮೇಲೆ ಸರ್ ಇಲ್ಲಿ ನೋಡ್ರಿ ಫಿಶ್ ಇದೆಯಲ್ಲ, ವಾಟರ್ ಇಂಡಿಕೇಟರ್ ಅಂತಂದ್ರೆ ನೀರಿನ ಗುರುತು, ಒಂದು ವಾಟರ್ ಇಂಡಿಕೇಟರ್ ಫಿಶ್ ಅಲ್ಲಿ ಮುಂದೆ ನೀರಿದೆ ಅಂತ ಅನ್ಕೋತಾರೆ. ಆಮೇಲೆ ಇದು ದೇವನಾಗಿ ಶಿಲಾಶಾಸ್ತ್ರ ಸಂಸ್ಕೃತದಲ್ಲಿ 6ನೇ ಶತಮಾನದ ಶಿಲಾಶಾಸನ ಸಂಸ್ಕೃತ, ಬಟ್ ಇದೇ ಶಿಲಾಶಾಸನ ಟ್ರಾನ್ಸ್ಲೇಟ್ ಕನ್ನಡ ವಿತ್ ತೆಲುಗು ಸರ್, ಕನ್ನಡ ವಿತ್ ಈ ದ್ವಾರದ ಬಗ್ಗೆ ಬರೆದಿರ್ತಕ್ಕಂಥ ಶಿಲಾಶಾಸನ. ಓಕೆ ಇದು ನೋಡ್ರಿ ಈ ಕಡೆ 10 meters ಹೈಟ್ ಇದೆ ಸರ್. ಇದರಲ್ಲಿ ವಿಷ್ಣುವಿನ ದಶಾವತಾರವನ್ನು ನೀವು ನೋಡ್ಬೋದು ಸರ್. ಮೊದಲಿಗೆ ಮತ್ಸ್ಯಾವತಾರ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇನ್ನು 3 ಚಿತ್ರ ಕೃಷ್ಣನ ಚಿತ್ರಗಳು ಅವೆಲ್ಲ ಇದೆಲ್ಲ ವಿಷ್ಣುವಿನ ದಶಾವತಾರಗಳು. ಮತ್ತೆ ಈ ಕಡೆ ನೋಡಿದ್ರೆ ಗಾಡ್ ಅಂಡ್ ಗಾಡಸಸ್ ದೇವರು ಮತ್ತು ದೇವತೆ ಎಲ್ಲ ಚಿತ್ರಗಳನ್ನ ಕಾರ್ವಿಂಗ್ ಮಾಡಿದ್ದಾರೆ ಸರ್ ಕೆಳಗಿನ ಮೇಲೆ. ಮೇಲ್ಗಡೆ ಟಾಪ್ ಸೀಲಿಂಗ್ ಇದೆ ಅಲ್ಲ ರಾಹು ಕೇತು ಅಂತಂದೇಳಿ ಸರ್, ಸ್ವಲ್ಪ ಹಿಂದ್ಗಡೆ ರಾಹು ಕೇತು ಹಾವುಗಳು ಎರಡಿಬ್ರು ರಾಹು ಕೇತು. ಬಟ್ ರೆಡ್ ಕಲರ್ ರೆಡ್ ಇಂಡಿಕೇಟರ್ ಸನ್, ಮೂನ್ ಇಂಡಿಕೇಟರ್ ಸರ್ ರಾಬಿಟ್ ಇಂಡಿಕೇಟರ್ ಮೂನ್ ಅಂತಂದೇಳಿ, ಆಗ್ಲೂ ಸೂರ್ಯ ಗ್ರಹಣ ಚಂದ್ರಗ್ರಹಣ ಇತ್ತು ಅಂತೇಳಿ ತೋರಿಸಿದ್ದಾರೆ ಸರ್. ಆಮೇಲೆ ಈ ದೇವಸ್ಥಾನಕ್ಕೆ ರಾಜವಂಶಸ್ಥರು ಮಾತ್ರ ಒಳಗಡೆ ಪ್ರವೇಶ, ಇನ್ನ ಮಾಮೂಲು ಜನರಿಗೆ ಪ್ರವೇಶ ಇಲ್ಲ. ವಿಶೇಷ ದಿನಗಳಲ್ಲಿ ಮಾತ್ರ ಪ್ರವೇಶ ಇತ್ತು, ಬಟ್ ರಾಯಲ್ ಫ್ಯಾಮಿಲಿ ರಾಜವಂಶಸ್ಥರು ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ 4 ಮಂದಿ ಅಪ್ಸರಸ್ ಗಂಗಾ ಮತ್ತು ಯಮನ ವೆಲ್ಕಮ್ ಟು ದ ಟೆಂಪಲ್ ಇನ್ ಸೈಡ್ ಒಳಗಡೆ ಕರ್ಕೊಂಡು ಬರ್ತಾ ಇದ್ದೀವಿ. ಬಾಲಕೃಷ್ಣ ವಿಗ್ರಹ ಇತ್ತು ಮತ್ತೆ ಒಳಗಡೆ ವಿಗ್ರಹ ಇತ್ತು, ಬಟ್ ಸುಲ್ತಾನ್ ಈ ಕೈನ ಕಂಪ್ಲೀಟ್ ಕಟ್ ಮಾಡಿದ್ದಾರೆ.
ಕಟ್ ಮಾಡಿ ಇದೆಲ್ಲ ದೇಹನೆಲ್ಲ ಹೊರಗಡೆ ಬಿಸಾಕಿರ್ತಾರೆ. ಬಟ್ ಒಡೆದಂತ ವಿಗ್ರಹನ ಶಿಫ್ಟ್ ಮಾಡಿದ್ರೆ ಚೆನ್ನೈ ಮ್ಯೂಸಿಯಂ ಸರ್. ಚೆನ್ನೈ ಮ್ಯೂಸಿಯಂ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಸರ್ ಇದು ನೋಡಿ ಮುಂದೊಂದು ಮಂಟಪ ಇದೆ, ಅದು ಮಹಾಮಂಟಪ ನಾಟ್ಯ ಮಂಟಪ. ನಾಟ್ಯಮಂಟಪ ಡಿವೋಷನಲ್ ಸಾಂಗ್ಸ್ ಫಾರ್ ದ ಕೃಷ್ಣ ಪರ್ಪಸ್. ಮತ್ತು ವಿಶೇಷ ದಿನಗಳಲ್ಲಿ ಎಲ್ಲ ಸಾಮಾನ್ಯ ಜನಗಳಿಗೂ ಕೂಡ ಒಳಗಡೆ ಪ್ರವೇಶ. ಆಗ ಎರಡು ಕಡೆ ಸಾಲ ಮಂಟಪಗಳಿದೆಲ್ಲ, ಇವೆರಡು ಕಡೆ ಧರ್ಮಶಾಲೆ ಅಂತಂದ ಹೇಳಿ ಪಿಲಿಗ್ರಿಮ್ಸ್ ಅಕಮಂಡೇಶನ್ ಹಾಲ್ ಧರ್ಮಶಾಲೆ ಛತ್ರ ಇದ್ದಾಗೆ. ಆಮೇಲೆ ಸರ್ ಎರಡು ಗೋಪುರ ಹಲವಾರು ವರ್ಷಗಳಿಂದ ನಶಿಸಿ ಹೋಗ್ತಾ ಇದ್ದು, ಮಳೆ ಗಾಳಿಗೆ ಬಿಸಿಲಿಗೆ ಬಿದ್ದು ಹೋಗ್ತಾ ಇದ್ದು. ಬಟ್ ಸರ್ಕಾರದವರು 1975 ಐಆರ್ ಆಫೀಸ್ ನಿಂದ ಪರ್ಮಿಷನ್ ತಗೊಂಡು ಎರಡು ಗೋಪುರನ ಪುನಃ ರಿಪೇರಿ ಮಾಡಿದ್ದಾರೆ ಸರ್. ಅದು ದ್ರವಿಡಿಯನ್ ಆರ್ಕಿಟೆಕ್ಟ್ ಸ್ಟೈಲ್, ಇದು ಪಗಡ ಜಪಾನೀಸ್ ಸ್ಟೈಲ್ ಸರ್. I'm all the sins that you can't confess. I'm just your ghost if we're not undressed. Part of me wish that we never met, but you act like we never got to waste it in the bathroom of your parents' house. Then you kissed me in the backseat of a taxi ride. And we said things that were cheesy, but we meant them. There were feelings and now you deny it. You're in love with the idea of me, but you're not in my reality. I find it hard to leave a picture in, cause my reality is your reality. No. ಲಕ್ಷ್ಮೀ ನರಸಿಂಹ ಇನ್ ದ ಪಾಸ್ಟ್ ಪೂಜೆ ಪುನಸ್ಕಾರ ಕಂಟಿನ್ಯೂ ಆಗಿ ನಡೀತಾ ಹೋದ್ರು. ಆಮೇಲೆ ಸುಲ್ತಾನ್ರ ಬಂದ್ಮೇಲೆ ಈ ವಿಗ್ರಹನ ಕಂಪ್ಲೀಟ್ ಹಾಳು ಮಾಡಿದ್ರು. ಎಲ್ಲ ಯಾವ್ದು ಕಾಲು ಇಲ್ಲ ಏನಿಲ್ಲ ಸರ್, ಚೆಸ್ಟ್ ಎಲ್ಲ ಕಂಪ್ಲೀಟ್ ಹಾಳು ಮಾಡಿದ್ರು. ಆದ ನಂತರ ಕರ್ನಾಟಕ ಕವಿಗಳು ಹಮ್ಮ ನಾಯಕ ದಾರಾಜೇಂದ್ರ ಕುವೆಂಪು ಶಿವರಾವ್ ಕಾರಂತರನ್ನು ಅವ್ರು ಬಂದು ಹಿಂದೆಲ್ಲೇ ಬಂದ್ ಸ್ಟಾಪ್ ಮಾಡಿದ್ರು. ಹೇಳಿದ್ರು ನೀವು ಅದೇ ತರ ಮಾಡ್ತಾ ಹೋದ್ರೆ ಅದ್ರಲ್ಲಿ ಇರ್ತಕ್ಕಂತ ಇತಿಹಾಸನ ಹೊರಟೋಗ್ತದೆ, ಹೊಸದಾಗ್ತದೆ. ಈಗೇನು ಹೊಸದಕ್ಕೇನು ವ್ಯಾಲ್ಯೂ ಇಲ್ಲ. ಬಟ್ ಇಷ್ಟಿನ ಹಾಳು ಮಾಡಬಾರ್ದು ಅಂತಂದೇಳಿ, ಇತಿಹಾಸನ ಹಾಳು ಮಾಡಬಾರ್ದು ಅಂತಂದೇಳಿ ಬಂದ್ ಮಾಡಿದ್ರು ಸರ್. ಈಗ ಅವ್ರು 3 ವರ್ಷ ಕೆಲಸ ಮಾಡಿದ್ರೆ ಇನ್ನೊಂದು ಹೆಸರು ಸೇರ್ಕೊಂಡಿದೆ, ಯೋಗ ಲಕ್ಷ್ಮಿ ನರಸಿಂಹ ಸರ್. ಕಾಲು ಮಡ್ಚಿಕೊಂಡಿದ್ದವರ ಯೋಗ ಶೈಲಿಯಲ್ಲಿ ವಿತ್ ಬೆಲ್ಟ್, ನೀವು ಅದು ಕಾಲಿಗೆ ಗ್ರಿಪ್, ಎಡಗಡೆ ಕಾಲ್ ಮೇಲೆ ಲಕ್ಷ್ಮಿ ಕೂತ್ಕೊಂಡಿರೋ ಸ್ಟ್ಯಾಚ್ಯು ವಿತ್, ಅದು ಕಂಪ್ಲೀಟ್ ಹಾಳಾಗಿದೆ, ಕೈ ಮಾತ್ರ ಕಾಣ್ತಾ ಇದೆ. ಯೋಗ ಲಕ್ಷ್ಮಿ ನರಸಿಂಹ ಈ ವಿಗ್ರಹನ 1528 ಕೃಷ್ಣ ದೇವರಾಯರ ಕೊನೆ ಆಳಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅಫರ್ಡ್ ಮಾಡಿದ್ರು. ಇದು 6.7 meter ಸೈಟ್ ಮನೋಲಿಥಿಕ್ ಸ್ಟ್ಯಾಚು ಇನ್ ಹಂಪಿ, ಬಿಗ್ಗೆಸ್ಟ್ ಸ್ಟ್ಯಾಚು ಸರ್, 22 feet ಹೈಟ್. ಬಟ್ ಯು ಕ್ಯಾನ್ ಸಿ ದ ಪಿಲ್ಲರ್ಸ್ ಗ್ಯಾಪ್ ಹಿಯರ್, ಪಿಲ್ಲರ್ ಗ್ಯಾಪ್ ಇದೆಯಲ್ಲ ಅಷ್ಟೇ ದಪ್ಪ ಅಷ್ಟೇ ಹೈಟ್. ಸ್ಯಾಂಡಲ್ವುಡ್ ಇಸ್ಲಾಮಿಕ್ ಸ್ಟೈಲ್ ಡಿಸೈನ್ ಅಂಡ್ ದೆನ್ ವುಡನ್ ಗೋಪುರಂ. ಬಟ್ ಇತ್ತು ಅವಾಗೆಲ್ಲ ಪೂಜೆ ಪುರಸ್ಕಾರ ನಡೀತಾ ಹೋಯ್ತು. ಸುಲ್ತಾನರು ಬಂದ್ಮೇಲೆ ವಿಗ್ರಹನ ಕಂಪ್ಲೀಟ್ ಹಾಳು ಮಾಡಿ ಮೇಲೆ ಬೆಂಕಿ ಹಚ್ಚಿಬಿಟ್ರು, ಅದಕ್ಕೆ ಬೆಂಕಿ ಎಲ್ಲ ಕಟ್ಟಿದೆಲ್ಲ ಸುಟ್ಟು ಬೂದಿ ಭಸ್ಮವಾಗಿದೆ. ಇದೊಬ್ಬ ಬ್ರಾಹ್ಮಿನ್ ಆರ್ಕಿಟೆಕ್ಟ್ ಕೃಷ್ಣ ಆರ್ಯಭಟ್ಟ ಕಾರ್ವಿಂಗ್ ದಿ ಸೈಡಿಲ್. ರಾಜ್ಯಕ್ಕೆ ಏನಾದ್ರೂ ವಿಗ್ರಹ ಮಾಡಬೇಕು ಅನ್ಕೊಂಡು ನನ್ನ ಹತ್ರ ಏನಿಲ್ಲ, ನಾನು ತುಂಬಾ ಕಡು ಬಡವಿ. ನೀವಾಗ ಹಣದ ವ್ಯವಸ್ಥೆ ಸಹಾಯ ಮಾಡಿದ್ರೆ ನಾನು ಮಾಡಿರ್ತಕ್ಕಂಥ ವಿಗ್ರಹದಲ್ಲಿ ಪ್ರತಿದಿನ ನನ್ನ ಹೆಸರು ಬರಬೇಕು, ನಾನು ಅಂತದೇ ವಿಗ್ರಹ ಕಾರ್ವಿಂಗ್ ಮಾಡಿಸ್ದಂತ ಅಂದಾಗ ರಾಜ ನಂಬಿ ಒಂದು ಮೂಟೆನೇ ಕೊಡ್ತೇನೆ ಮುತ್ತುರತ್ನ ಚಿನ್ನ, ಅದನ್ನ ಯೂಸ್ ಮಾಡಿ ಲಿಂಗನ ಕಾರ್ವಿಂಗ್ ಕೆತ್ತನೆ ಮಾಡಿಸ್ತಾಳೆ. ಅದಕ್ಕೆ ಇದಕ್ಕೆ ಬಡವೆಲಿಂಗ ಅಂತಂದ್ರೆ ಹೆಸರು ಬಡವಿ ಪೂರ್ ಮಚ್ ಪೂವರ್ ಲೇ. ಅಂಡ್ ದೆನ್ ಇದು 3 meter ಸೈಟ್ ಇದೆ, ಮನೋಲಿಥಿಕ್ ಸ್ಟ್ಯಾಚು 12 meters. ಬಟ್ ದಕ್ಷಿಣ ಭಾರತದಲ್ಲಿ ಇದು ಎರಡನೇದು, ಫಸ್ಟ್ ತಂಜಾವೂರು ತಮಿಳ್ನಾಡು 6 meters, ದಿಸ್ ಇಸ್ 3 meters. ಬಟ್ ಸ್ಟ್ಯಾಚು ಏನು ಹೊಡೆದಾಕಿಲ್ಲ ಸುಲ್ತಾನ್, ಈಗಲೂ ಪೂಜೆ ಪುನಸ್ಕಾರ ಮಾಡ್ತಾ ಇದಾರೆ, ಟಾಪ್ ಮಾತ್ರ ಹೋಗಿದೆ ಸರ್. ಇದ್ರ ತಳದಿ ಇದೆಯಲ್ಲ ಯಾವಾಗಲೂ ನೀರಲ್ಲಿರ್ತದೆ. ಈಗ ಸಮ್ಮರ್ ನಲ್ಲಿ 2 feet ಡೀಪ್ ವಾಟರ್, ವಿಂಟರ್ ನಲ್ಲಿ 4 feet ಡೀಪ್ ವಾಟರ್. ಇನ್ನೊಂದು ಹೆಸರು ಜಲಕಂಠೇಶ್ ಅಂತ ಹೆಸರು, ನದಿ ನೀರು ರಿವರ್ ಕನೆಕ್ಷನ್. ಇದು ಇವಾಗ ನೋಡಿದ್ರಲ್ಲ
ಶಿವಲಿಂಗ, ಅದೇ ಬಡವೇಲಿಂಗ ಇರೋ ಟೆಂಪಲ್ಲು, ಮತ್ತು ಇದು ಈ ಕಡೆ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಗಾಯ್ಸ್, ನನ್ನ ಚಾನಲಲ್ಲಿ ಯೂನಿಕ್ ವ್ಯೂವರ್ಸು ತುಂಬ ಜನ ಇದ್ದಾರೆ, ವಿಡಿಯೋ ನೋಡ್ತಿದ್ದಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.